ಕೂಡಿದ್ದಾರೆ. ಅದಕ್ಕೆ ದುರ್ವಾಸನ ಅಮ ಯುಕ್ ಯುಕ್ ಯುಜೌ ಯುಜ ಆಯ್ತಾ. ಸರಿ, ಏ ಊಟ ಮಾಡು ಬೇಗ ಮಾಡಿಸ್ ತೊಂದರೆ ಇಲ್ಲ. ಇವ್ರದ್ದು ಇದು ವಿಚಿತ್ರ ಬೇಡಿಕೆ, ಅದು ಬಹಳ ಕಷ್ಟ. ಸಿದ್ಧಂ ನದೇಯ ಮತ ಸಾಧ್ಯಮಪೀತಿ ವಾಚಂ ಶುತ್ವಾಸ್ಯ ವಾಕ್ಯ ಸಮಯ ಜಾತ ಮುರುಪ್ಸ್ವಹಸ್ತಾತ್ ಅನ್ನಂ ಚತುರ್ಗುಣ ಅನ್ನಂ ಚತುರ್ಗುಣಂ ಅದಾತ್ ಅಮೃತೋಪಮಾನಂ ರಾಮಸ್ತದಾಪ್ಯ ಬುಭುಜೇಥ ಮುನಿಸ್ಸು ತುಷ್ಟ. ಅಂದರೆ ನಾಲ್ಕು ವಿಧವಾದ ಅನ್ನವನ್ನು ಕೊಟ್ಟಿದ್ದಾರೆ. ಆ ಅನ್ನ ಬೇಡಿಕೆ ಹೇಗಿತ್ತಂದರೆ ಸಿದ್ಧಂ ನದೇಯಂ, ಈಗ ತಯಾರಾದದ್ದು ನನಗೆ ಆಗೋದಿಲ್ಲ, ಕೊಡಬಾರ್ದು. ಕಂಡೀಷನ್, ಷರತ್ತಿದೆ, ತಯಾರಾದದ್ದು ಆಗೋದಿಲ್ಲ. ನಾನು ಹೇಳಿದ ನಂತರ ತಯಾರು ಮಾಡಿದ್ದು ಆಗೋದು ಸಾಧ್ಯ ಉಂಟಾಯಿತು? ನೀವೆಲ್ಲಾದರೂ ಕೇಳಿದ್ದೀರಾ? ಹಿಂದಿನದ್ದು ಆಗೋದ್ರೆ ನಾನು ಹೇಳಿದ ನಂತರ ತಯಾರು ಮಾಡಿದ್ದು ಆಗಲ್ಲ. ಯಾರಿಗೆ ಕೊಡಲಿಕ್ಕೆ ಸಾಧ್ಯ ರೀ? ಹೇಳಿದ ನಂತರ ತಯಾರು ಮಾಡಿದ್ದಾಗಲ್ಲ. ಅಟ್ ನನಗೆ ಅವಸರ ಜಾಸ್ತಿ, ಅವಸರ ಜಾಸ್ತಿ, ಬೇಗ ಬೇಗ ಆಗಬೇಕೆಲ್ಲ. ಸಿದ್ಧಂ ನದೇಯಂ ಸಾಧ್ಯಮಪಿ ನದೇಯಂ. ಏ, ಹಿಂದಿದ್ದು ನೀನು ಹೇಳಿದರೆ ತಯಾರು ಮಾಡಿದರೆ ತಂಗಳ, ನಾನು ಹೇಳಿದ ನಂತರ ತಯಾರು ಮಾಡಿದ್ದು, ಇಟ್ ಇಸ್ ಟೂ ಲೇಟ್. ನನಗಾಗುವುದು ಏನು ಮಾಡ? ಈ ರೀತಿಯಾಗಿ ಹೇಳಿದ ತಕ್ಷಣ ನಿಮಗೆ ಏನೇನು ಐಟಮ್ ಬೇಕೋ ಹೇಳ್ರಿ, ಅದು ಹೇಳಬೇಕಲ್ಲ. ಹೇಳಿದ ನಂತರ ಸಿದ್ಧಪಡಿಸಿದ್ದಾಗೋಲ್ಲ ಅಲ್ವಾ? ಏನ್ರಿ, ಹೇಳಿದ ನಂತರ ಸಿದ್ಧ ಹೇಳ್ತಾ ಇದ್ದಾನೆ. ವಾಕ್ ಸಮಯ ಅವರು ಹೇಳ್ತಾ ಇದ್ದಾರೆ. ಏನು ಬೇಕು ನಿಮಗೆ? ಹಾಗಾದರೆ ಹೇಳ್ತಾ ಇದ್ದಾರೆ, ಹೇಳಿ ಹೇಳ್ತಾ ಹೇಳ್ತೀನಿ, ಹೇಳಿ ಮುಗಿಸಿದ ನಂತರ ತಯಾರು ಮಾಡಿದ್ದಾಗೋದಿಲ್ಲ. ನೋಡಿ ಎಷ್ಟು ಸೂಕ್ಷ್ಮ. ನಾನು ಹೇಳಿದ ನಂತರ ತಯಾರು ಮಾಡಿದ್ದಾಗೋದಿಲ್ಲ, ಹೇಳ್ತಾ ಹೇಳ್ತಾ ಇರುವಾಗಲೇ ತಯಾರು ಮಾಡಬೇಕು. ಫಾಸ್ಟ್ ಫುಡ್ ಇಷ್ಟು ಯಾರಿಗೆ ಫಾಸ್ಟ್ ಫುಡ್? ರಾಮ್ ಫಾಸ್ಟ್ ಫುಡ್ ನಳಪಾಕ್ ಅಂತ ನಡಬಾಕಕ್ಕಿಂತ ಮಿಗಿಲಾದದ್ದು. ಇಷ್ಟು ಫಾಸ್ಟ್ ಫುಡ್ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ರಾಮದೇವರು. ಆದರೆ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಅದು ವನವಾಸ ರಾಮ. ಅಯೋಧ್ಯ ರಾಮ ಮಾತ್ರ ಬೇಗ ಕೊಡ್ತಾ ಇದ್ದೆ. ಫಾಸ್ಟ್ ಫುಡ್ ಬೇಗ ವಾಕ್ ಸಮಯ ಅಂದರೆ ಅವರು ಹೇಳ್ತಾ ಇದ್ದ ಸಂದರ್ಭದಲ್ಲಿ ಸೃಷ್ಟಿ ಮಾಡಿ ಆಯ್ತು. ನಾಲ್ಕು ವಿಧವಾದಂಥ ಚತುರ್ಗುಣಂ ಅನ್ನಂ ಅದಾತ್, ಅನ್ನದಲ್ಲಿ ತಿನ್ನಲಿಕ್ಕೆ ಯೋಗ್ಯವಾದ ನಾಲ್ಕು, ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಅಂತ. ನಿಮಗೆ ಭಕ್ಷ್ಯ ಹೋಳಿಗೆ ಗೀಳಿಗೆ, ಭೋಜ್ಯ ಅಂದರೆ ಅನ್ನಾದಿಗಳು, ಮತ್ತು ಲೇಹ್ಯ ಚೋಷ್ಯ. ಲೇಹ್ಯ ಚೋಷ್ಯ ಅಂತುಂಟು. ಲೇಹ್ಯ ಅಂದರೆ ನಾಲಿಗೆ ವಿಶೇಷ ಸಹಾಯದಿಂದ ನಾವು ತಿಂತೇವೆ, ಉಪ್ಪಿನಕಾಯಿ ಗೀತ ಅಲ್ರೇ ಏನ್ರಿ ಅದು? ಯಾಕೆಂದರೆ ಇದು ಸಕ್ಕರೆ ಕಲ್ಲು ಸಕ್ಕರೆ ಗೀಕಸ ಅಲ್ಲ, ಸ್ವಲ್ಪ ನಾಲಿಗೆ ವಿಶೇಷ ಸಹಾಯದಿಂದ ತಗೊಳ್ಳುವಂತಹದ್ದು ಸ್ವಾದ ವಿಶೇಷ. ಅದನ್ನ ನಂತರ ಪೇಯ ಯಾವುದು? ಹಾಲು ಗೀಲು, ಹಾಲು ಗೀಲು ಅದು ಪೇಯ. ಇನ್ನೊಂದು ಭಕ್ಷ ಭೋಜ್ಯ ಲೇಹ್ಯ ಚೋಷ್ಯ ಅಂತ ಒಂದು ಹೇಳ್ತಾರೆ. ಚೋಷ್ಯ ಅಂದರೆ ಏನು? ವಿಶೇಷ ಹಲ್ಲಿನ ಸಹಾಯದಿಂದ ತಿನ್ನಬೇಕಾದದ್ದು ಯಾವುದು ಹೇಳಿ? ನೀವೇ ಹೇಳಿ, ತಕ್ಷಣ ಉತ್ತರ ಕೊಡಬೇಕು. ಹಾಂ, ಮತ್ತೆ ಯಾವುದು? ಕಬ್ಬು ಗಿಬ್ಬು ಅದೆಲ್ಲ ವಿಶೇಷ ಹಲ್ಲಿನ ಸಹಾಯದಿಂದಲೇ ತಿನ್ನಬೇಕಾದ. ಕೆಲವರು ಮಾಡ್ತಾರೆ, ಯಾವುದು? ಹಲ್ವಾ. ಅದೇನು ಕೊಡಲಿ ಹಿಡಿದು ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದರು ಅಂಥವರಿಗೆ ಗಟ್ಟಿ ಪಾಷಾಣದಂತೆ ಗಟ್ಟಿ ಇರುತ್ತೆ, ಅದು ಸ್ಪೆಷಲಿಸ್ಟ್. ಹಾಗೆ ಹಲ್ಲಿನ ಸಹಾಯ ಬೇಕೆ, ಅದು ಭಕ್ಷ್ಯ ಆಗುವ ಬದಲು ಚೋಷ್ಯ ಆಗಿರುತ್ತೆ. ಹೀಗೆ ಅದು ಪೇಯ ಬದಲು ಚೋಷ್ಯ ಇಟ್ಕೊಳ್ತಾರೆ ಉಪ್ಪಿನಕಾಯಿ. ಹೀಗೆ ನಾಲ್ಕು ವಿಧವಾಗಿರ್ತಕ್ಕಂಥದ್ದು ಅನ್ನಂ ಚತುರ್ಗುಣಂ ಅದಾತ್, ಅದು ಅಮೃತ ಸದೃಶವಾಗಿರ್ತಕ್ಕಂಥದ್ದು. ಅಷ್ಟು ಪಕ್ಕನೆ ದೇವರು ತನ್ನ ಹಸ್ತದಿಂದ ಆ ವಾಕ್ ಸಮಯ ಜಾತ, ತನ್ನ ಹಸ್ತದಿಂದ ತಯಾರಾಗಿರ್ತಕ್ಕಂತಹ, ಅವರು ಹೇಳ್ತಾ ಇರುವ ಸಂದರ್ಭದಲ್ಲೇ ಪರಮಾತ್ಮನ ಹಸ್ತದಿಂದ ತಯಾರಾಗಿರ್ತಕ್ಕಂಥ ಉರು, ಅದು ಶ್ರೇಷ್ಠ ಮಟ್ಟದ ಬಹಳ ಚತುರ್ಗುಣ ಅನ್ನವನ್ನು ಅಮೃತ ಸದೃಶವಾದದ್ದನ್ನು ಭಗವಂತ ಕೊಟ್ಟಂತ. ಆವಾಗ ಅದನ್ನು ಚೆನ್ನಾಗಿ ಭೋಜನ ಮಾಡಿ ಸೂಪರ್ ಸುತ್ತ ಸುತುಷ್ಟ ಅಂದ್ರೆ ಹೇಳುವಾಗ ತುಷ್ಟ ಅಲ್ಲ ಸುತುಷ್ಟ
ಅಂತ ಹೇಳ್ತಾರೆ. ಯಾಕೆಂದರೆ ಆ ಭಗವಂತ ಕೊಟ್ಟ ಅನ್ನದ ಭೋಜನದಿಂದಾಗಿ ಒಳಗಡೆ ತುಂಬ ಸಂತೋಷ ಆಗಿ ಹೊರಗೆ ಉಕ್ಕಿ ಬಂತಂತೆ. ಆ ಹೊರಗೆ ಉಕ್ಕಿ ಬಂತು ಆ ಆನಂದ, ಹೊರಗೆ ಉಕ್ಕಿ ಬಂತಂದ್ರೆ ಹೊರಗೆ ಹೇಗೆ ಮುಖದಲ್ಲಿ ಸಿಕ್ಕಾಬಿಟ್ಟೆ ವಿಕಾಸ ಆಯಿತು, ಚಂದ ಆಯಿತು. ಹಾಗಾಗಿ ಕೆಲವರು ಊಟ ಮಾಡಿ ಸುಸ್ತಾದ, ಇವನಿಗೆ ಸುಸ್ತಾಗಲೇ ಇಲ್ಲ ಕೆಲವರು. ಅದೇ ದ್ವಾದಶಿ ದಿವಸ ಉಪವಾಸ ಮಾಡೋದಕ್ಕಷ್ಟ ಅಲ್ಲ, ಪಾರಣ ಮಾಡೋದಕ್ಕಷ್ಟ ನೋಡಿ. ಏಕಾದಶಿ ಉಪವಾಸ ಮಾಡಿದರೆ ಏನು ಕಷ್ಟ ಆಗೋಲ್ಲ, ದ್ವಾದಶಿ ದಿವಸ ಪಾರಣ ಮಾಡಿದಂತ ಸಿಕ್ಕಾಬಿಟ್ಟೆ ಸುಸ್ತ. ಅಂದರೆ ತಿಂದರೆ ಸುಸ್ತಾಗತ್ತೆ ವಿನಃ ತಿಂದೇ ಇದ್ರೆ ಸುಸ್ತಿಲ್ಲ. ಹಾಗಾಗಿ ತ್ಯಾಗ ಮಾಡೋದೇ ಬಹಳ ವಿಶೇಷ ಅಂತ ಏಕಾದಶಿ ನಮಗೆ ತತ್ವ ತಿಳಿಸಿಕೊಡ್ತಾ ಇತ್ತು. ಅರ್ಥ ಆಯ್ತಾ? ಏನು ಅದಕ್ಕೆ ಏಕಾದಶಿ ಉಪವಾಸ ಯಾಕೆ ಮಾಡೋದು ಅಂದರೆ ತ್ಯಾಗೇನ, ತ್ಯಾಗದಲ್ಲಿ ಇರ್ತಕ್ಕಂತಹ ಸುಖ ಭೋಗದಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಪಾರಣ ಕಂಪಲ್ಸರಿ ಮಾಡಬೇಕಂತ ಹೇಳಿದ್ರೆ ಏನು ಗೊತ್ತುಂಟು, ನಾನು ಹೇಳಿದೆ ವೃತಾಂಗವಾದ ಪಾರಣ ಕಂಪಲ್ಸರಿ ಮಾಡಬೇಕು. ಹಾಗಾದರೆ ಪಾರಣ ಮಾಡಿದ್ರೆ ತಿಂದ್ರ ತಿಂದಾಗಿ ಸುಸ್ತಾಗುತ್ತೆ. ಹಾಗಾಗಿ ವಿಷಯ ಭೋಜನ ಎಂಬುದು ನಮಗೆ ಸಂಸಾರದಲ್ಲಿ ಸುಸ್ತು ಕೊಡುತ್ತೆ, ತ್ಯಾಗ ಎಂಬುದು ಆನಂದ ಕೊಡುತ್ತೆ ಎಂಬುದನ್ನು ತತ್ವವನ್ನು ತಿಳ್ಕೋಸ್ಕರ ಕಂಪಲ್ಸರಿಯಾಗಿ ಭೋಜನ ಮಾಡುವಂತ ಹೇಳಿ. ಹೊರಗೆ ಉಕ್ಕಿ ಬಂದ ಆನಂದ ಮುಖದಲ್ಲಿ ಕಾಣ್ತಾ ಇದೆ, ಸರ್ವವಿಧದಿಂದಲೂ ಸಂತುಷ್ಟರಾಗಿ ಬಿಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ಬೇಕಾದದ್ದು ಎಲ್ಲ, ಅವರು ಏನೇನು ಗೆಸ್ ಮಾಡಿದ್ದಾರೆ ಅದೆಲ್ಲ ಸಿಕ್ಕಿದೆ. ಸ್ವಲ್ಪ ವಿಳಂಬ ಮಾಡದೆ ಕೊಟ್ಟಿದ್ದಾನೆ, ಅದರಿಂದ ಸಂತೋಷ ಆಗಿದೆ. ಏನಾಗಿತ್ತು ತೃಪ್ತೋ ಆಯಿತು. ದೂರ್ವಾಸನಾಮ ಸಹ ಆಯಾವ ರುದ್ರದೇವರ ಅವತಾರಭೂತರಾದಂಥ ದೂರ್ವಾಸರು ಅಥ ಅನಂತರ ರಾಮದೇವರ ಹತ್ರ ಬಂದಂಥ ಸಿದ್ಧಂ ನದೇಯಂ, ತಯಾರಾದ ಆಹಾರವನ್ನು ನದೇಯಂ ಕೊಡಬಾರದು. ಸಾಧ್ಯಮಪಿ ನಾನು ಹೇಳಿದ ನಂತರ ಸಿದ್ಧಗೊಳಿಸಿದಂತಹ ಅನ್ನಮಪಿ ನದೇಯಂ ಕೊಡಬಾರದು. ಇತಿ ವಾಚಂ ಈ ತಪಕಾರದ ವಾಚಂ ಮಾತನ್ನು, ಅಸ್ಯ ವಾಚಂ ಈ ರುದ್ರದೇವರ ಅವತಾರಭೂತರಾದ ದೂರ್ವಾಸರ ಮಾತನ್ನು ಶುತ್ವ ಕೇಳಿ ರಾಮ ರಾಮಚಂದ್ರದೇವರು ಸ್ವಹಸ್ತ ತನ್ನ ಹಸ್ತದಿಂದ ವಾಕ್ ಸಮಯ ಜಾತಂ ಅವರು ಬೇಡಿಕೆಯನ್ನು ಹೇಳುವ ಸಂದರ್ಭದಲ್ಲೇ ನಿರ್ಮಾಣಗೊಂಡಂತಹ ಉರು ಶ್ರೇಷ್ಠವಾದಂತಹ ಚತುರ್ ಅಮೃತೋಪಮಾನಂ ಅಮೃತಕ್ಕೆ ಸದೃಶವಾದಂತಹ ಚತುರ್ಗುಣಂ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಈ ಚತುರ್ವಿಧವಾದ ಅನ್ನಂ ಅನ್ನವನ್ನು ಅದಾತ್ ಕೊಟ್ಟನು. ತತ್ ಮುನಿಹಿ ತತ್ ಅದನ್ನು ಆಪ್ಯ ಹೊಂದಿ ಅಥ ಭುಭುಜೆ ಭುಭುಜೆ ಅಂದರೆ ಊಟ ಮಾಡಿದನು. ಅಥ ಅನಂತರ ಸುತುಷ್ಟ ಸಂತೋಷ ಅತ್ಯಂತ ಸಂತೋಷ ಯುಕ್ತರಾದರು. ಅಂದರೆ ಮೂರು ಕರ್ಣ, ದೈಹಿಕ ಮಾತು ವಾಚನಿಕ ಎರಡು ಎರಡು ಎರಡಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಮಾತಿನಿಂದ ಮುಖ ವಿಕಾಸ ತೋರಿಸಿದ. ಅದನಂತರ ಮಾತಿನಿಂದ ಒಳ್ಳೆಯ ಅಭಿನಂದನೆ ಮಾಡಿದ. ಶರೀರದಲ್ಲಿ ಮುಖ ವಿಕಾಸ ಆದರು, ಮಾನಸಿಕವಾಗಿ ಆನಂದ ಹೊರಗೆ ಬಂತು ಮುಖ ವಿಕಾಸದಿಂದ. ಶಾರೀರಿಕವಾದಂತಹ ಒಂದು ವಿಕಾಸ, ಮಾನಸಿಕ ವಿಕಾಸ ಮಾತಿನ ನುಡಿಮುತ್ತುಗಳು. ಹಾಗೆ ದೈಹಿಕ ವಾಚನಿಕ ಮಾನಸಿಕವಾಗಿ ಸಂತೋಷಪಟ್ಟಿದ್ದಾರೆ. ಅದಕ್ಕೆ ಸೂಪರ್ ತುಷ್ಟಿ ಅಂತ ಹೇಳಿದ್ದಾರೆ. ಎಲ್ಲ ಅನ್ನ ಕೊಡೋದು ಒಳ್ಳೆ ಚೆನ್ನಾಗಿದೆ. ರಾಮದೇವರು ಅನ್ನಕ್ಕೆ ವಿಶೇಷ, ಅವನಿಗೆ ಹಸಿದವನಿಗೆ ಯಾರಿಗೆ ಅಲ್ಲಲ್ಲ, ಶ್ವೇತರಾಜನೇ ಮಾಲೆ ಕೊಟ್ಟಂತ ಹಸಿವು ಪರಿಹಾರ ಆಯಿತು. ಅವನು ಮಾಂಸವೇ ತಿಂತಿದ್ದ, ಅವನು ಹೆಣದ್ದು ಮಾಂಸ, ಅದು ಖಾಲಿಯಾದ ನಂತರ ಏನು ಮಾಡಬೇಕು ಅಂತ ಕೇಳಿದ್ರೆ ಅದ ಹಸಿವು ಪರಿಹಾರ ಆಯಿತು. ರಾಮದೇವರಿಗೆ ಮಾಲೆ ಅರ್ಪಣೆ ಮಾಡಿದ್ದೀನಿ ಆಯಿತು, ಇವನಿಗೂ ಹಸಿವಾಯಿತು. ಹಾಗೆ ರಾಮದೇವರು ಅನ್ನ ಕೊಡ್ತಕ್ಕಂಥವ್ರು, ಹಾಗಾಗಿ ರಾಮನನ್ನು ನೆನೆಯಿರಿ ಅಂತ ಹೇಳ್ತಾರೆ. ಅದಕ್ಕೆ ಗಾಂಧಿ ಎಲ್ಲ ಬಡವರಿಗೆ ರೊಟ್ಟಿ ಬೇಕು, ರೊಟ್ಟಿ ಕೊಡ್ತಕ್ಕಂಥ ರಾಮ ಅಂತ. ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ, ರೊಟ್ಟಿ ಕೊಡ್ತಕ್ಕಂಥವನು ಯಾರು? ಹಾಂ, ತೃಪ್ತೋ ಯಯೌ ಚ ಸಕ ಇಲ್ಲಿ ಸರಿ ವಾಕ್ ಸಮಯ ಜಾತಂ ವಾಕ್ ಏ ವಾಚ ಸಮಯ ವಾಕ್ ಸಮಯ ವಾಕ್ ಸಮಯೇ ಜಾತಂ
ಉತ್ಪನ್ನವಾದದ್ದು. ವಾಕ್ ಸಮಯ ಜಾತಂ ಸ್ವಸ್ಯ ಹಸ್ತ ಸ್ವಹಸ್ತ ತಸ್ಮಾತ್ ಅಥವಾ ಸ್ವಸ್ಥಾಚೋ ಹಸ್ತಾಚೋ. ಸ್ವ ಎಂಬ ಶಬ್ದಕ್ಕೆ ತನ್ನ ಸ್ವಕೀಯ ಅಂತ ಅರ್ಥ ಇದೆ. ಸ್ವಶ್ಚಾಸು ಹಸ್ತಚ ಸ್ವಹಸ್ತ ತಸ್ಮಾತ್. ಏ ಚತುರ್ಗುಣಂ ವಸ್ತುತತ್ವ ಚತುರ್ಗುಣಂ ಎಂಬುದಕ್ಕೆ ಎರಡರ್ಥ ಮಾಡ್ಬೋದು. ಭಕ್ಷ ಭೋಜ್ಯ ಲೇಷ ಚೋಷ ನಾಲ್ಕು ವಿಧವಾದದ್ದು. ಇನ್ನಂದರೆ ಅಲ್ಲಲ್ಲ ಅಷ್ಟೇ ಚತುರ್ಗುಣ ಅಂದರೆ ಅಷ್ಟೇ ಅರ್ಥ ಮಾಡಬೇಕು. ಚತುರ್ಗುಣ ಆದರೆ ರಸ ಮಾತ್ರ ಷಡ್ರಸ. ನಾಲ್ಕು ವಿಧವಾದ ಅನ್ನದಲ್ಲಿ ಇರತಕ್ಕಂಥ ರಸಗಳು ಷಡ್ರಸ. ಷಡ್ರಸಭರಿತವಾದ ಅನ್ನ ಅದು ಕೊಟ್ಟದ್ದು ನಾಲ್ಕು ಥರದ್ದು. ತೃಪ್ತೋ ಯಯೌಚ ಸಕಲಾನ್ ಪ್ರತಿಕೋಪಯಾನಃ ಕಶ್ಚಿನ್ನ ಮೇ ಅರ್ಥಿತವರಂ ಪ್ರತಿದಾತು ಮೀಶಃ ಏವಂ ಪ್ರತಿಜ್ಞಕ ಋಷಿ ಸಹಿತತ್ ಪ್ರತಿಜ್ಞಾಂ ಮೂಢಾಂಚಕಾರ ಭಗವಾನ್ ನತು ಕಶ್ಚಿದನ್ಯಃ. ಏ ಯಾವಾಗಲೂ ಇವರು ಅವರು ಸಂತೃಪ್ತಿ ಕೊಟ್ಕೊಂಡು ಹೋದದ್ದೇ ಇಲ್ಲ, ಕೋಪ ಮಾಡಿಕೊಂಡೇ ಹೋಗೋದು ಎಲ್ಲರೂ ವಿರುದ್ಧವೂ ಕೂಡ. ರಾಮದೇವರ ಹತ್ರ ಕೋಪ ಸ್ವಲ್ಪವೂ ಮಾಡದೇನೆ ಸಂತೃಪ್ತರಿಂದ ಹೋಗಿಬಿಟ್ಟಿದ್ದಾರೆ. ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ ರಾಮದೇವರದ್ದು. ಯಾಕೆಂದರೆ ಸಕಲಾನ್ ಪ್ರತಿ ಕೋಪಯಾನ ತೃಪ್ತ ಯಯೌ ಚ ಸಕಲಾನ್ ಪ್ರತಿ ಕೋಪಯಾನ ಕಶ್ಚಿತ್ ನಾ ಮೇ ಅರ್ಥಿತವರಂ ಪ್ರತಿದಾತು ಈಶಃ ಏವಂ ಪ್ರತಿಜ್ಞಕ ಋಷಿ ಸಹ ಹಿ ತತ್ ಪ್ರತಿಜ್ಞಾಂ ಮೋಘಾಂ ಚಕಾರ ಭಗವಾನ್ ನತ್ತು ಕಶ್ಚಿತ್ ಅನ್ಯ. ಇವರನ್ನು ಸಂತೋಷ ಪಡಿಸ್ಲಿಕ್ಕೆ ಯಾರ ಹಣೆ ಬರೆಯಲೂ ಇಲ್ಲ. ಯಾಕೆಂದರೆ ಅವರು ಎಲ್ಲರೂ ವಿರುದ್ಧ ಕೂಡ ಕೋಪ ಮಾಡುವರು, ಕೋಪಿಷ್ಟ. ಒಂಚೂರು ಹೆಚ್ಚಿಕೊಂಡ್ರೆ ಆದರೂ ಕೋಪ ಮಾಡ್ತಾರೆ. ಹೀಗೆ ಕೋಪ ಮಾಡಿ ಮುಖ ಸಿಂಡಿಸ್ಕೊಂಡೇ ಇರತಕ್ಕಂಥ ಹುಬ್ಬು ಗಂಟಿಕೊಂಡು ಶಾಪ ಕೊಡಲಿಕ್ಕೆ ತಯಾರಾಗಿರ್ತಕ್ಕಂತಹ ಇವರ ಬೇಡಿಕೆಯನ್ನು ಅರ್ಥಿತವರು, ಇವರೇನು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಕೊಡಲಿಕ್ಕೆ ಯಾರಿಂದೂ ಸಮರ್ಥ, ಯಾರೂ ಸಮರ್ಥರಾಗಿಲ್ಲ ಇಷ್ಟೊತ್ತರಾಗಿ. ಯಾಕೆ ಅಂತ ಹೇಳಿದರೆ ಅವ್ರು ಯಾಕೆಂದರೆ ಏವಂ ಪ್ರತಿಜ್ಞಕ ನನಗೆ ನನ್ನ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟಿದ್ದಾರೆ. ಖಂಡಿತ ಕರೆಕ್ಟ್ ಅಲ್ವಾ? ಅವರ ಪ್ರತಿಜ್ಞೆ ಅಂದರೆ ಹಿಂದೆ ತಯಾರು ಮಾಡಿದ್ದಾಗೋದಿಲ್ಲ, ಮುಂದೆ ಏನು ಹೇಳ್ತೇವೆ ಅದು ಗೊತ್ತಿಲ್ಲ. ಯಾಕೆಂದರೆ ಬೇರೆಯವರಿಗೆಲ್ಲರೂ ಕೂಡ ರುದ್ರದೇವರು ಮುಂದೆ ಏನು ಹೇಳ್ತಾರೆ ಅಂತ ಯಾರಿಗೆ ಗೊತ್ತುಂಡು? ರುದ್ರದೇವರ ಚಿತ್ತನ ರುದ್ರದೇವರ ಕೆಳಗಿನ ಮಟ್ಟದವರು ಏನೋ ಅರ್ಥ ಮಾಡ್ಕೊಳ್ಬೋದು, ಮೇಲಿನ ಮಟ್ಟದವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅರ್ಥ ಮಾಡ್ಕೊಳ್ಬೋದು, ಕೆಳಗಿನ ಮಟ್ಟದವರು ಯಾರೂ ಮಾಡೋಲ್ಲ. ಸಾಮಾನ್ಯ ಈ ಲೋಕ ರಾಜ ಗೀಜೆ ಯಾರೂ ಕೂಡ ರುದ್ರದೇವರ ಅವತಾರ ರುದ್ರದೇವರ ಚಿತ್ತದಲ್ಲಿ ಏನಿದೆ ಅಂತ ಯಾರು ಸ್ಟಡಿ ಮಾಡಲಿಕ್ಕೆ ಸಾಧ್ಯ? ದೊಡ್ಡವರ ಚಿತ್ತದಲ್ಲಿ, ಚಿಕ್ಕವರ ಚಿತ್ತದಲ್ಲಿ ಸ್ಟಡಿ ಮಾಡ್ಬೋದು, ದೊಡ್ಡವರ ಚಿತ್ತದಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಬ್ರಹ್ಮದೇವರು ಸಮರ್ಥರು ಸೃಷ್ಟಿ ಮಾಡಿ ಕೊಡಲಿಕ್ಕೆ, ಆದರೆ ಬ್ರಹ್ಮದೇವರು ಕೂಡ ಸ್ವತಂತ್ರವಾಗಿ ಸೃಷ್ಟಿ ಮಾಡಲ್ಲ, ಲಕ್ಷ್ಮೀದೇವಿಯು ಸ್ವತಂತ್ರವಾಗಿ ಸೃಷ್ಟಿ ಮಾಡಲ್ಲ. ಅವರಿಗೆಲ್ಲ ಫಾಸ್ಟ್ಫುಡ್ ಸೃಷ್ಟಿ ಮಾಡಲಿಕ್ಕೆ ಅವರಿಗೂ ಶಕ್ತಿ ಇದೆ, ಆದರೆ ಏನಾಗತ್ತೆ? ಹಾಂ, ಒಂದು ಕ್ಷಣ ವಿಳಂಬ ಆಗತ್ತಂತೆ ಅವರಿಗೆ. ಅವರಿಗೆ ಏನೋ ಸಿದ್ಧ ಮನಸ್ಸಿನ ಅಂದುಕೊಂಡದ್ದು ತಯಾರಾಗಿ ಬರಬೇಕಾದರೂ ಕೂಡ ಒಂದು ಕ್ಷಣ ವಿಳಂಬ ಆಗತ್ತಂತೆ ಇವರಿಗೆ. ಒಂದು ಕ್ಷಣ ವಿಳಂಬ ಇಲ್ಲ, ನೀನು ಹೇಳಿ ಮುಗಿಸಿದ ನಂತರ ಕ್ಷಣ ಅಲ್ಲ, ಹೇಳುವಾಗಲೇ ಫಾಸ್ಟ್ಫುಡ್ ಬಂದಿದೆ. ಯಾಕೆಂದರೆ ಮುಂದೆ ಏನು ಹೇಳ್ತಾರೋ ಅಂತ ಗೊತ್ತಿದೆ ರಾಮದೇವರಿಗೆ. ಹೇಳಿದ ನಂತರ ತಯಾರು ಮಾಡಬಾರ್ದು, ಹೇಳ್ತಾ ಇರುವಾಗಲೇ ತಯಾರು ಮಾಡಬೇಕಾದ್ರೆ ಅವು ಹೇಳಿ ಮುಂದೆ ಏನು ಹೇಳ್ತಾನೆ ಅಂತ ತಿಳ್ಕೊಂಡಿರ್ಬೇಕಲ್ಲ. ಮುಂದೆ ಏನು ಹೇಳ್ತಾನೆ ಅಂತ ಗೆಸ್ ಮಾಡಿ ತಿಳ್ಕೊಂಡ್ರೆ ತಯಾರು ಮಾಡಲಿಕ್ಕೆ ಸಾಧ್ಯ. ಆಯ್ತಾ? ನನ್ನ ಪ್ರತಿಜ್ಞೆಯನ್ನು ಈಡೇರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಇದ್ರು. ಏವಂ ಪ್ರತಿಜ್ಞಕ, ಏವಂ ಪ್ರತಿಜ್ಞಕ. ಪ್ರತಿಜ್ಞೆ ಅಂದರೆ ಎಂಥ ಕೆಟ್ಟ ಪ್ರತಿಜ್ಞೆ ರೀ, ಕಷ್ಟ ಸಾಧ್ಯವಾದದ್ದು ಪ್ರತಿಜ್ಞೆ. ಪ್ರತಿಜ್ಞಕ ಅಂತ ಹೇಳುವ ಬೇಕಂತೆ ಇಂಥ ಭಯಾನಕವಾದಂತಹ ಈಡೇರ್ಲಿಕ್ಕೆ ಸಾಧ್ಯ ಇಲ್ಲದಂತಹ ಪ್ರತಿಜ್ಞೆಯನ್ನು ಕೂಡ ಅವನ ಬೇಡಿಕೆಯನ್ನು ಕೂಡ ಭಗವಂತ ಏನು ಮಾಡಿದ, ಏನು ಮಾಡಿದ, ಭಂಗಪಡಿಸಿದ. ನನ್ನನ್ನು ಸಂತೋಷ ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬ ಪ್ರತಿಜ್ಞೆಯನ್ನು ಅದು ಏನು ಮಾಡಿದ, ಭಗವಂತ ವಿಫಲಗೊಳಿಸಿದ. ನಾನು ಹೇಳಿದ್ದನ್ನು ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಜ್ಞೆ, ಆ ಪ್ರತಿಜ್ಞೆಯನ್ನು ವಿಫಲಗೊಳಿಸಿದ ಇಲ್ಲೋ?
ಹಾಗಾಗಿ ಅದು ಏವಂ ಪ್ರತಿಜ್ಞಾ ಕಾ ಉತ್ಸಾಯಾಮ್ ವಿಫಲೋಭವತ್. ವೈಫಲ್ಯ ರಾಮದೇವರು ಅದಕ್ಕೆ ವೈಫಲ್ಯವನ್ನು ಉಂಟು ಮಾಡಿದರು, ಅದನ್ನು ಝಾಡಿಸಿಬಿಟ್ರು, ಅದನ್ನು ವಿಫಲಗೊಳಿಸಿದರು. ಅದರಲ್ಲಿ ಕುತ್ಸಾಯ ದೇವರಿಂದ ಆ ಪ್ರತಿಜ್ಞೆ ಭಗ್ನ ಆಯಿತು. ಆ ಅರ್ಥದಲ್ಲಿ ಆಚಾರ್ಯರು ರುದ್ರದೇವರ ಅವತಾರವು ದುರ್ವಾಸರ ಪ್ರತಿಜ್ಞೆಯನ್ನು ಕುತ್ಸನ ಮಾಡ್ತಾರೆ, ನಿಂದನೆ ಮಾಡ್ತಾ ಇದ್ರೆ ಹೋಯ್ತು ಮುರಿದು ಹೋಯ್ತು ಪ್ರತಿಜ್ಞೆ ಅಂತ. ಭಗವಾನ್ ನತು ಕಶ್ಚಿದನ್ಯ, ಆದರೆ ಪರಮಾತ್ಮ ರಾಮದೇವರು ಬಿಟ್ಟರೆ ಬೇರೆ ಯಾರೂ ಕೂಡ ಅವರ ಪ್ರತಿಜ್ಞೆಯನ್ನು ಈಡೇರಿಸಿ, ಅವರ ಬೇಡಿಕೆಯನ್ನು ಈಡೇರಿಸಿ ಅವರ ಪ್ರತಿಜ್ಞೆಯನ್ನು ಭಂಗಗೊಳಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಕೋಪಯಾನ ಅಂತ ವಸ್ತು ಕೋಪಯಮಾನ ಅಂತ ಆಗಬೇಕು. ಏನ್ರಿ ಯಾವಾಗಲೂ ಕೋಪದಿಂದ ಹೋಗ್ತಾ ಇರ್ತಾರಂತೆ. ಏ ಕೋಪೇನ ಯಾತಿ, ಏನ್ರಿ ಕೋಪದಿಂದೇ ಹೋಗೋದು ಯಾರ? ಅವ್ರು ಯಾವಾಗಲೂ ಕೋಪ ಮಾಡಿಕೊಂಡು ಹೋಗೋದೇ ವಿನಃ ಸಂತೋಷ ಪಟ್ಕೊಂಡು ಹೋಗೋದು ಬಹಳ ಕಡಿಮೆ. ಏನೋ ಕುಂತಿ ಒಬ್ಬಳು ಮಾಡಿದ್ಲು, ರಾಮಕೃಷ್ಣದೇವರು ಮಾಡಿದರು, ಕುಂತಿ ವರಬಲದಿಂದ ಮಾಡಿದ್ರು. ಮುಂದೆ ಹೇಳ್ತಾರೆ ಕೃಷ್ಣ ಸ್ವಂತ ಶಕ್ತಿಯಿಂದ ಮಾಡಿದ, ರಾಮನು ಅಷ್ಟು ಎಲ್ಲ ಇದು ತಿಂದು ಪಾಯಸ ಎಲ್ಲ ಮೆತ್ಕೊಂಡು ಹೋಗು, ಎಲ್ಲ ಕೃಷ್ಣನಿಗೆಲ್ಲ ಮೆತ್ಬಿಟ್ಟು ನೋಡಿ. ಹಾಗೆ ಏನೇನು ಸಂತೋಷ ಪಟ್ಟದ್ದು ಇಬ್ಬರೇ ರಾಮದೇವರು ಕೃಷ್ಣದೇವರು, ಕುಂತಿ ವರಬಲದಿಂದ ಸಂತೋಷ ಪಡಿಸ್ತಾರೆ. ಬೇರೆ ಎಲ್ಲರೂ ಕೂಡ ಏನು ಮಾಡಲಿಕ್ಕಾಗಿಲ್ಲ. ಸಕಲಾನ್ ಎಲ್ಲ ಜನರನ್ನು ಕುರಿತು ಕೋಪಯಾನ ಕೋಪ ಮಾಡತಕ್ಕಂಥ, ಇಲ್ಲಿ ಕೋಪಯಮಾನ ಅಂತಿದ್ದು ಕೋಪಯಾನ ಅಂತಾಗಿದೆ. ಒಂದು ಅಕ್ಷರ ಲೋಪ ಆಯಿತು, ಕೋಪ ಲೋಪ ಆಯಿತು ಅಂತ ತೋರಿಸೋಕ್ಕೋಸ್ಕರ ಒಂದು ಅಕ್ಷರ ಲೋಪ ಆಯಿತು. ಕೋಪ ಪ್ರದರ್ಶನ ಮಾತ್ರ, ವಸ್ತುಸ್ತು ಕೋಪ ಆಗೋದಿಲ್ಲ. ಅಥವಾ ಕೋಪ ರಾಮದೇವ ಲೋಪ ಆಯಿತು, ಕೋಪಯಮಾನ ಅಂತಾಗಬೇಕು, ಕೋಪಮಾನ ಅಂತಾಯಿತು. ಯಾ ಕೋಪಯಾನ ಕೋಪಯಮಾನ ಅಂತ ಆಗೋದು ಬಿಟ್ಟು, ಕೋಪಯಮಾನ ಅಂತ ಆಗೋದು ಬಿಟ್ಟು ಕೋಪಯಾನ ಅಂತ ಅಕ್ಷರ ರೂಪದಿಂದ ಏನು ಸೂಚನೆ ಮಾಡ್ತಾರೆ? ಕೋಪ ಲೋಪ ಆಯಿತು ಅಂತ ಸೂಚನೆ ಮಾಡ್ತಾರೆ. ಸಕಲ ಎಲ್ಲ ಜನರನ್ನು ಪ್ರತಿ ಕುರಿತು ಕೋಪಯಾನ ಕೋಪ ಮಾಡತಕ್ಕಂತಹ ಸಹ ಆಯಾವ ದುರ್ವಸರು ತೃಪ್ತ ಸಂತೃಪ್ತರಾಗಿ ಯಯೋ ಹೊರಟರು. ಕಶ್ಚಿತ್ ಯಾವೊಬ್ಬನೂ ಕೂಡ ಮೇ ನನ್ನಿಂದ ಅರ್ಥಿತ ವರಂ ಪ್ರಾರ್ಥಿಸಲ್ಪಟ್ಟಂತಹ ಅಪೇಕ್ಷಿಸಲ್ಪಟ್ಟಂತಹ ವರವನ್ನು ಪ್ರತಿದಾತು ಕೊಡಲು, ಅಂದರೆ ಪ್ರತಿದಾತು ಅಂದರೆ ಪ್ರತಿದಾತನಂತ ಅಲ್ಲ ಪ್ರತೀಕ್ಷದಾನ ಅಂತ. ಏನಿವರು ಕೇಳಬಹುದು ಗೆಸ್ ಮಾಡ್ಕೊಂಡು ಕೊಡೋದು, ಇವ್ರು ಏನು ಕೇಳ್ಬೋದು? ಕೆಲವರು ಬರ್ತಾಗ ನಾವು ಗೆಸ್ ಮಾಡ್ಕೊಳ್ಬೇಕು, ಗೆಸ್ ಮಾಡ್ಕೊಂಡು ಕೊಡೋದಲ್ಲ. ಓ ಹೀಗೆ ಕೇಳ್ತಾನೆ, ಪ್ರತೀಕ್ಷೆ ಕೊಡಬೇಕು, ಅದಾಗತ್ತಾ? ಆಗಿಲ್ಲ. ಯಾಕೆ ಇವರು ಗೆಸ್ ಮಾಡಿಕೊಂಡೆ ಕೊಟ್ಟದ್ದು? ರಾಮದೇವ್ರ ಮುಂದೆ ಅವನು ಏನು ಹೇಳ್ತಾನೆ ಅಂತ ಮೊದಲೇ ತಿಳ್ಕೊಂಡು ಕೊಟ್ಬಿಟ್ರು. ಇದು ಪ್ರತಿದಾನ ಅಂದರೆ ಅರ್ಥ ಆಯ್ತಾ? ಯಾರೂ ಸಮರ್ಥರಲ್ಲ ಅಂತ. ಏವಂ ಪ್ರತಿಜ್ಞಕಃ ಋಷಿ, ಈ ರೀತಿಯಾದ ಪ್ರತಿಜ್ಞೆ ಉಳ್ಳವರಾಗಿದ್ದರು. ಸಹಿ ಅಂತಹ ಸಹಿ ತತ್ಪ್ರತಿಜ್ಞ ಅಂತಹ ಸಹ ಋಷಿ ಆ ದುರ್ವಾಸರು ಏವಂ ಪ್ರತಿಜ್ಞಕಃ ಚಿತ್, ಈ ಥರದ ಪ್ರತಿಜ್ಞೆ ಉಳ್ಳವರಾಗಿದ್ದರು. ತತ್ಪ್ರತಿಜ್ಞ ಅಂತಹ ಪ್ರತಿಜ್ಞೆಯನ್ನು ಭಗವಾನ್ ರಾಮಚಂದ್ರನು ಮೋಘಾಂಚಕಾರ ವಿಫಲಗೊಳಿಸಿದು. ಅನ್ಯ ಕಶ್ಚಿತ್ ನ, ಬೇರೆ ಯಾರೂ ಕೂಡ ವಿಫಲಗೊಳಿಸಲಿಲ್ಲ. ಅದಕ್ಕೆ ಪ್ರತಿದಾನ ಪ್ರತೀಕ್ಷದಾನ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಮೊದಲೇ ಕೊಡು. ಅವ್ರು ಹೇಳೋದಕ್ಕಿಂತ ಮೊದಲೇನೆ ಅವ್ರು ಹೇಳೋದಕ್ಕಿಂತ ಮೊದಲೇ ಕೊಟ್ರಲ್ಲ. ಇಲ್ಲಿ ಏನ್ರೇ ಸಂತೋಷ ಪಡೆದ ಅವ್ರು ಕೇಳಿದ್ದನ್ನು ಕೊಡಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ಕೃಷ್ಣ ರಾಮದೇವರು ಮಾತ್ರ ಕೊಟ್ರ ಅಂತ ಕೇಳಿದ್ದೇನೆ, ಮಹಾ ಅರ್ಥ ಮರೆತುಬಿಟ್ರ? ಅವರು ಏನೇನು ಬೇಡಿಕೆ ಈಡೇರಿಸಿ ಇಟ್ಟಿದ್ದಾರೋ ಅದನ್ನೆಲ್ಲ ಕುಂತಿ ಈಡೇರಿಸಿದ್ದಾರೆ. ಹಾಗಾಗಿ ದೂರ್ವಾಸರು ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ ಕೊಟ್ಟವಳು ಯಾರು? ಯಾರು ಕುಂತಿ ಇದ್ದಾಳಲ್ಲ, ಮತ್ತೆ ಇಲ್ಲಂತ ಹೇಗೆ ಹೇಳಿದೆ ಅಂತ ಪ್ರಶ್ನೆ ಬಂದೇ ಬರತ್ತೆ. ಕುಂತಿ ತು ತಸ್ಯ ಹಿ ಮುನೇರ್ ವರತೋಜಯತ್ತು ರಾಮಸ್ಸ ಕೃಷ್ಣ ತನುಮ ಸ್ವಬಲಾಜ್ಜಿಗಾಯ
ತಸ್ಮಿನ್ ಶಿವೇ ಪ್ರತಿಗತೆ ಮುನಿರೂಪಕೇ ಚ ಯಾಹೀತಿ ಲಕ್ಷ್ಮಣ ಉವಾಚ ರಮಾಪತಿ ಸಹ. ಅವರು ಏನು ಪ್ರಾರ್ಥನೆ ಮಾಡುತ್ತಂತ ಪ್ರತೀಕ್ಷೆ ಮಾಡೋದೇ ಕಷ್ಟ, ಇನ್ನು ಕೊಡೋದಿಲ್ಲಿಂದ ಬಂತು. ಅವ್ರು ಏನು ಪ್ರಾರ್ಥನೆ ಮಾಡಬಹುದು ಅಂತ ಪ್ರತೀಕ್ಷೆ ಮಾಡೋದೇ ಕಷ್ಟ ಆದಮೇಲೆ ಮತ್ತೆ ಪ್ರತೀಕ್ಷೆ ಪೂರ್ವಕವಾಗಿ ಕೊಡುವುದಿಲ್ಲಿಂದ ಬಂದರೆ ಅಂತ ಹೇಳ್ತಾರೆ. ಕುಂತಿ ತೂ ತಸ್ಯ ಹಿ ಮುನೇ ವರತಃ ಅಜಯತ್ ತೂ ರಾಮ ಸಹ ಕೃಷ್ಣತನು ವಾ ಸಬಲಾತ್ ಜಿಗಾಯ ತಸ್ಮಿನ್ ಶಿವೇ ಪ್ರತಿಗತೆ ಮುನಿರೂಪಕೆ ಚ ಯಾಹಿ ಇತಿ ಲಕ್ಷ್ಮಣಂ ಉವಾಚ ರಮಾಪತಿ ಸಹ. ಕುಂತಿದೇವಿ ತಸ್ಯ ಮುನೇ ಆ ದೂರ್ವಾಸರ ವರಬಲದಿಂದ, ತಂದೆಗೆ ಕೊಟ್ಟ ವರಬಲದಿಂದ ಅಜಯತ್ ಸೇವೆಯಿಂದ ಅವರನ್ನು ವಶ ಮಾಡಿಕೊಂಡಳು ಅಂತ ಅರ್ಥ. ಅಂದರೆ ಚಾತುರ್ಮಾಸ್ಯಕ್ಕೆ ನಾನು ಇಲ್ಲಿ ಕೂತ್ಕೊಳ್ಬೇಕಂತಿದೆಯಪ್ಪ, ಆವಾಗ ನನ್ನ ಚಾತುರ್ಮಾಸ್ಯ ಕಾಲದಲ್ಲಿ ನನ್ನ ಮಗಳು ಸೇವೆ ಮಾಡ್ತಾಳೆ, ಸೇವೆ ಮಾಡುವಾಗ ಒಂಚೂರು ಹೆಚ್ಚು ಕಡಿಮೆ ಎಲ್ಲ ಆಗತ್ತೆ, ನೀವು ಅದನ್ನು ಸಹಿಸಿಕೊಂಡು ಸುಮ್ಮನೆ ಕೂತ್ಕೊಂಡು ಸೇವೆ ಅವಳು ಮಾಡಿದ್ದನ್ನು ಸ್ವೀಕಾರ ಮಾಡೋದಾದರೆ ಓಕೆ, ಚಾತುರ್ಮಾಸ್ಯ ಕೂತ್ಕೊಳ್ಳಿ, ಅಷ್ಟು ಬೇಕು ಇಷ್ಟು ಬೇಕಂತೆಲ್ಲ ಹೇಳಬೇಕು, ಕಂಡೀಷನ್ ಕೂತ್ಕೊಳ್ತೀರಾ ತೊಂದರೆ ಇಲ್ಲ. ಆದರೆ ನನ್ನ ಮಗಳು ಮುಗ್ಧಳು, ಏನಾದರೂ ಒಂದು ಚಿಕ್ಕ ಹೆಚ್ಚು ಕಡಿಮೆ ಆಗ ನೀವು ಅದನ್ನು ಸಹಿಸಿಕೊಂಡು ಅವಳ ಅಪರಾಧನ ಸಹಿಸಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದಾದರೆ ಏನೂ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡಿಕೊಳ್ಬೇಕು, ಕೋಪಗೊಳ್ಬಾರ್ದು. ಆಯಿತು ಅಂದು ಅವರಿಂದ ವರ ಮಾತಿನ ವರವನ್ನು ತಗೊಂಡ್ಬಿಟ್ಟೆ, ಹಾಗಾಗಿ ಏನಾಯಿತು ವರ ವರ ಅವ್ರಿಗೆ ಈಗ ನಿರ್ಬಿಡೆ, ಯಾಕೆಂದರೆ ನಿರ್ಬಿಡೆ ಆಯಿತು, ಯಾಕೆಂದರೆ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ವರ ಏನೋ ಶಾಪ ಕೊಡುವಾಗಿಲ್ಲ, ಸಹಿಸ್ಕೊಂಡು ಕೂತ್ಕೊಳ್ಬೇಕು. ಆ ವರಬಲದಿಂದ ಏನು ಮಾಡಿದ್ಲು, ನಿರ್ಬಿಡೆಯಿಂದ ಸೇವೆ ಮಾಡಿದ್ಲು, ಎರಡು ದಿವಸಕ್ಕೆ ಓಡಿ ಹೋಗ್ತಾ ಇದ್ಲು, ಸಂತೋಷ ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ವರ ಕಂಟ್ರೋಲ್ ಇರುವುದರಿಂದಾಗಿ ವರಬಲದಿಂದ ಸುರಕ್ಷಿತರಾಗಿ ಏನು ಮಾಡಿದ್ಲು ಅಂತ ಹೇಳಿಬಿಟ್ರೆ ಗೆದ್ಲು, ಸೇವೆಯಿಂದ ಗೆದ್ಲು ಅಂತ ಹೇಳ್ತಾರೆ. ರಾಮದೇವರು ಮತ್ತು ಕೃಷ್ಣತನುವ ಎರಡು ಉಂಟಲ್ಲಿ, ರಾಮದೇವರ ಸ್ವಂತ ಶಕ್ತಿಯಿಂದ ಗೆದ್ದರು, ಏನು ಕಷ್ಟ ಇಲ್ಲದೆ ಸ್ವಂತ ಶಕ್ತಿ ಅಂದರೆ ಅವರನ್ನು ವಶ ಮಾಡಿಕೊಂಡ್ರು. ಕೃಷ್ಣತನುವ ಪರಮಾತ್ಮನು ಕೂಡ ಕೃಷ್ಣ ರೂಪದಲ್ಲಿ ತನ್ನ ಸ್ವಂತ ಶಕ್ತಿ ಅಂದರೆ ಅವರನ್ನು ವಶ ಮಾಡಿಕೊಂಡಿದ್ದಾನೆ, ಅವರಿಗೆ ಬೇಕಾದದ್ದನ್ನು ಕೊಟ್ಟು ಅವರ ಮನಸ್ಸನ್ನು ವಶ ಮಾಡಿಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ತಮಾಹ ರಾಜ ಇದಿ ಕನ್ಯಕಾಯ ಕ್ಷಮಿಷ್ಯತೆ ಶಕ್ತಿತ ಕರ್ಮಕರ್ತ್ಯಾ ಸುಖಂ ವಸೆ ವಸೇತ್ಯೋ ಮಿತಿತೇನ ಚೋಕ್ತಃ. ಅಲಪ, ನನ್ನ ಮಗಳು ಮಾಡತಕ್ಕಂಥ ಸೇವೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳ ಅಪರಾಧವನ್ನು ಕ್ಷಮಿಸೋದಾದರೆ ನೀನು ಬೇಕಾದ ಹಾಗೆ ಸುಖಪಡು, ಇಲ್ಲಿ ವಾಸ ಮಾಡಬಹುದು, ಇಲ್ಲ ಅಂದರೆ ಆಗೋದಿಲ್ಲ. ನನ್ನ ಮಗಳು ನೀನು ಏನು ಮಾಡಿದರೂ ಕೂಡ ಕ್ಷಮಿಸಬೇಕು. ಈ ವರದಿಂದ ಸುರಕ್ಷಿತನಾಗಿ ಅವಳು ಸೇವೆ ಮಾಡಿ ವಶ ಮಾಡಿಕೊಂಡ್ಳು. ವರ ಬರ ಇಲ್ಲ ಅಂತಾದರೆ ಅವಳಿಗೂ ಕಷ್ಟವಾಗ್ತಿತ್ತು, ಯಾಕೆಂದರೆ ಒಂಚೂರು ಹೆಚ್ಚು ಕಡಿಮೆ ಆದರೆ ಶಾಪ ಕೊಡುವಾಗಿಲ್ಲ, ಅವಳು ಎಷ್ಟು ಹೆಚ್ಚು ಕಡಿಮೆ ಮಾಡಿರ್ಬೋದು, ಅದರ ಅರ್ಥ ಏನಾಯಿತು, ಹೆಚ್ಚು ಕಡಿಮೆ ಮಾಡೇ ಮಾಡಿರ್ತಾಳೆ ಗ್ಯಾರಂಟಿ. ಈ ವರ ಬಿಡಬೇಕಾದ್ರೆ ರಾಮದೇವರಾಗಿ ಯಾರು ಮಾಡಲಿಕ್ಕೆ ಸಾಧ್ಯರೇ, ಹೆಚ್ಚು ಕಡಿಮೆ ಎರಡಷ್ಟು ಆಗಿದೆ. ಆದರೆ ಅವಳು ಸಂತೋಷ ಪಡಿಸಿದ್ದ, ಯಾಕೆ ಮಾತು ಕೊಟ್ಟ ಮಾತಿನಿಂದಾಗಿ ಒಂಚೂರು ಹೆಚ್ಚು ಕಡಿಮೆ ಆದರೂ ಏನು ಮಾಡುವ ಹಾಗಿಲ್ಲ ಆಗಿರುತ್ತೆ. ಆ ರುದ್ರದೇವರ ದೂರ್ವಾಸುರ ರೂಪದ ರುದ್ರದೇವರು ಹೊರಟು ಹೋದ ನಂತರ ಲಕ್ಷ್ಮಣನ ವಿಚಾರಿಸ್ಕೊಳ್ತಾರೆ, ಅಲ್ಲಪ್ಪ ಯಾಹಿ ನೀನು ಹೊರಟೋಗು, ನನ್ನ ಹತ್ರ ಇರಬೇಡ, ನೀನು ಹೊರಟೋಗು ಅಂತ ಲಕ್ಷ್ಮಣನ ಬಿಟ್ಟಂತೆ ತೋರಿಸ್ತಾರೆ. ನೀನು ಹೋಗು, ಗೇಟ್ ಪಾಸ್ ಕೊಟ್ಬಿಟ್ಟು, ಇಷ್ಟು ವರ್ಷ ಸೇವೆ ಮಾಡಿದ್ದಕ್ಕೆ ರಾಮದೇವರು ಕೊಟ್ಟದ್ದೇನು ಲಕ್ಷ್ಮಣನ ಬಿಟ್ಬಿಟ್ರು ಮನೆ, ಏನ್ರೇ ಸೀತೆಯನ್ನು ಬಿಟ್ಟದ್ದು, ಯಾರು ಸೇವೆ ಮಾಡ್ತಾರೋ ಅವನು ದೂರ ಮಾಡಿದ, ಅರ್ಥ ಆಯ್ತಾ, ಇದು ರಾಮದೇವರು ಮಾಡಿದ ಆದರ್ಶ.
ಸೀತೆ ಸಾಬೀತಾಗಿದೆ ಅಗ್ನಿ ಸಾಕ್ಷಿಯಾಗಿ, ಏನಂತ ಶುದ್ಧಳು ಅಂತ. ಯಾರೋ ಮಾತು ಕೇಳಿಬಿಟ್ಟ, ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟ. 14 ವರ್ಷ ಅನ್ನ ನೀರಿಲ್ಲದೆ ಸೇವೆ ಮಾಡಿದ್ದ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು, ಅವನಿಗೆ ಗೇಟ್ ಪಾಸ್ ಕೊಟ್ಟ. ಹಾಗಾಗಿ ಯಾರು ಸೇವೆ ಮಾಡ್ತಾರೋ ಅವ್ರನ್ನ ಬಿಡುವುದೇ ರಾಮನ ಆದರ್ಶ. ಇದು ಮಾನವೀಯ ಮೌಲ್ಯ. ಏನೋ ಯಾಹೀತಿ ಲಕ್ಷ್ಮಣವಾಚ ರಮಾಪತಿ ಸಹ. ಯಾಕೆ ಲಕ್ಷ್ಮಣನ ಕುರಿತು ನೀ ಹೋಗು ಅಂತ ಸೀತಾಪತಿ ರಾಮಚಂದ್ರ ಹೇಳಿದ ಅಂತ ಮಾತಿದೆ. ಏಕಾಂತೇತು ಯದಾ ರಾಮಶ್ಚಕ್ರೇ ರುದ್ರೇಣ ಸಂವಿಧಂ ದಾರಪಾಲಂ ಸಕೃತವಾನ್ ತದಾ ಲಕ್ಷ್ಮಣಮೇವ ಸಹ. ಅಂದೇ ಕಾರಣ ಇದೆ ಅಂತ ಹೇಳಿ, ಇದ್ದಕ್ಕಿದ್ದಾಗೆ ಹೋಗು ಅಂತ ಯಾಕೆ ಹೇಳಬೇಕಿತ್ತು? ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಹಾಂ, ಅಲ್ಲಿ ಏನಾಯ್ತಂದರೆ ಬಹಳ ಚೆನ್ನಾಗಿದೆ, ಇಲ್ಲೇ ಬರುತ್ತೆ. ಆ ದೂರ್ವಾಸರು ಇವರಿಗೆಲ್ಲ ಆ ಹಂಸ ಡಿಬಿಕರು ಬಹಳ ತೊಂದರೆ ಕೊಟ್ಟಿದ್ದರು. ಉಪದ್ರವ ಕೊಟ್ಟು ಅವರು ದಂಡ ಕಮಂಡಲ್ಲೆಲ್ಲ ಮುರಿದು ಕೋಪಿನೆಲ್ಲ ಹರಿದು ಹಾಕಿ ಎಲ್ಲ ಮಾಡಿದರು. ಇವರೆಲ್ಲ ಬಂದು ಎಷ್ಟು 3000 ವರ್ಷ 3000 ಶಿಷ್ಯರು ಯತಿ ಶಿಷ್ಯರಿದ್ದಾರೆ, ಅವರೆಲ್ಲ ದ್ವಾರಕಿಗೆ ಬಂದರಂತೆ. ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಅವರಿಗೆ ರೇಷ್ಮೆ ಬಟ್ಟೆ ಇಂದ ಎಲ್ಲ ಕೋಪಿನ ಹರಿದು ಹರಿದು ಕೊಟ್ಟಿದ್ದಾನೆ. ಕೊನೆಗೆ ಅವರಿಗೆಲ್ಲ ಊಟ ಮಾಡಿಸಿದ, ಅವ್ರನ್ನ ಸಂತೋಷಪಡಿಸಿದ. ಅದಕ್ಕೆ ಅಲ್ಲಿ ಅದನ್ನು ಕೃಷ್ಣ ತನ್ನ ಶಕ್ತಿಯಿಂದ ಸಂತೋಷಪಡಿಸಿದ ದುರ್ವಾಸಾದಿಗಳನ್ನು. ಅದಕ್ಕೆ ಹೇಳ್ತಾರೆ ಯಾಕೆ ಯಾ ಹೋಗು ಅಂತ ಕೇಳಿದ್ದು ಅಂದರೆ, ಅದಕ್ಕೆ ಹೇಳ್ತಾರೆ ಏಕಾಂತೇತು ಯದಾ ರಾಮ ಚಕ್ರೇ ರುದ್ರೇಣ ಸಂವಿಧಂ ದಾರಪಾಲಂ ಸಕೃತವಾನ್ ತದಾ ಲಕ್ಷ್ಮಣಮೇವ ಸಹ. ಏಕಾಂತದಲ್ಲಿ ರುದ್ರದೇವರ ಜೊತೆಗೆ ರಾಮಚಂದ್ರ ದೇವರು ಸಂವಿಧಂ ಚಕ್ರೆ ಸಂಭಾಷಣ ಮಾಡ್ತಾ ಇದ್ದರು. ಆ ಹಂತದಲ್ಲಿ ನೋಡಪ್ಪ, ನಾವಿಬ್ಬರು ಮಾತಾಡ್ತಾ ಇದ್ದೇವೆ, ನಮ್ಮ ಮಾತುಕತೆ ಒಳಗೆ ನಡೀತಾ ಇದೆ, ನೀನು ಯಾರನ್ನೂ ಕೂಡ ಒಳಗೆ ಬಿಡಬಾರದು. ದ್ವಾರಪಾಲಂ ಸಕೃತವಾನ್ ತದಾ ಲಕ್ಷ್ಮಣಮೇವ ಸಹ. ಬೇರೆಯವರು ದ್ವಾರಪಾಲಕರನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇತ್ತು, ಆದರೆ ಲಕ್ಷ್ಮಣನನ್ನೇ ದ್ವಾರಪಾಲಕನನ್ನಾಗಿ ಮಾಡಿ ಅವನ ಮೇಲ್ನೋಟಕ್ಕೆ ತನ್ನ ಪ್ರತಿಜ್ಞೆಯನ್ನು ಈಡೇರಿಸದೆ ಭಂಗಗೊಳಿಸಿದ ಅಂಥೇಳಿ ಆ ನೆಪದಿಂದ ಅವನನ್ನು ಕಳಿಸ್ಬೇಕು, ಈ ಲೋಕದಿಂದ ಗೇಟ್ ಪಾಸ್ ಕೊಡಬೇಕು ಅವನಿಗೆ. ಅದಕ್ಕೊಂದು ಏನಾದರೂ ನೆಪ ಬೇಕು. ಅದಕ್ಕೆ ರಾಮದೇವರು ಈ ರೀತಿಯಾಗಿ ಹೇಳ್ತಾರೆ, ನನ್ನ ಇಬ್ಬರ ಮಾತುಕತೆ ಬರುವಾಗ ನೀನು ಅಲ್ಲಿ ದ್ವಾರಪಾಲ ಹಾಕಿ ನಿಲ್ಲಬೇಕು, ಯಾರನ್ನು ಒಳಗೆ ಬಿಡಬಾರದು. ಯಾರಾದರೂ ಒಬ್ಬ ಒಳಗೆ ಪ್ರವೇಶ ಮಾಡಿದಂದರೆ ನಿನ್ನನ್ನು ಕೊಲ್ತೇನೆ. ಎಲ್ಲಿಯಾದರೂ ಉಂಟ್ರೆ ಕೆಲಸದಿಂದ ತೆಗೆದಾಕ್ತೇನೆ ಅಂತ ಹೇಳ್ಬೋದೇ ವಿನಃ ನೀನು ಕೊಂದೇ ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇದು ವಿಚಿತ್ರವಾಗಿ ಕಾಣ್ತಲ್ಲ, ಎತ್ತೆತ್ರ ಪ್ರವೇಶ ಕಶ್ಚಿತ್ ಹನ್ಮಿತ್ವ ಐತಿ ವಚ ಒಬ್ಬರು ಬಂದು ಅದು ನಿನ್ನ ಕೊಂದೇ ಹಾಕ್ತಾನೆ, ಇಷ್ಟು ಇಷ್ಟದ ದೊಡ್ಡ ಎಂಥ ಕಠೋರವಾದಂಥದ್ದು ಅಂದರೆ ಹನ್ನಿ ಅಂದರೆ ಹನನ ಮಾಡೋದು ಮತ್ತು ಮುಂದೆ ಹೇಳ್ತಾರೆ ಪ್ರಾಣ ತೆಗೆಯೋದು ಅಂತ ಅರ್ಥ ಅಲ್ಲ, ಹನನದಲ್ಲಿ ಅನೇಕ ವಿಧ ಇದೆ ಅದು ಮುಂದೆ ಹೇಳ್ತಾರೆ. ಅವನು ದೇವರು ಒಳಗಡೆ ಇದ್ಕೊಂಡು ಮಾತಾಡಿದ್ದೇ ಬೇರೆ, ನಿನ್ನ ಕೊಲ್ತೇನೆ ಅಂದರೆ ಪ್ರಾಣ ತೆಗಿತೇನೆ ಅಂತ ಅರ್ಥ ನಮಗಾಗುವುದು, ಆದರೆ ನಿನ್ನನ್ನು ಬಿಡ್ತೇನೆ ಅಂತ ಇಷ್ಟೇ ಅರ್ಥ. ಕೊಲ್ಲುವುದಂದರೆ ಅತ್ಯಂತ ಬಂಧುಗಳದ್ದು ನಿಧನ ಅಂದರೆ ಅವರನ್ನು ತ್ಯಾಗ ಮಾಡಿದರೆ ಅವ್ರನ್ನ ನಾವು ಏನು ಮಾಡಿದಾಗೆ ಕೊಂದ ಹಾಗೆ ಆಗಿಲ್ಲ. ಹಾಗಾಗಿ ತಂದೆ ತಾಯಿಗಳನ್ನು ಕೊಂದಂತ ಹೇಳಿ ಕೇಳಿ ಏನು ತೊಂದರೆ ಇಲ್ಲ, ಬಿಟ್ಟಿವನೇ ಸ್ವತಂತ್ರ. ಈಗಿನ ಜನರು ಎಲ್ಲರೂ ತಂದೆ ತಾಯಿಗಳನ್ನು ಕೊಲ್ಲುವವರೇ ಜಾಸ್ತಿ. ಅತ್ಯಂತ ಬಂಧು ನಿಧನಂ ತ್ಯಾಗ ಇವ, ನಮಗೆ ಅತ್ಯಂತ ಬಂಧುಗಳನ್ನು ನಾವು ಬಿಟ್ಟುಬಿಟ್ರೆ ನಮಗೆ ನೋಡ್ಲಿಕ್ಕೆ ಆಗೋಲ್ಲ ಅಂತ ನಾವು ಬಿಟ್ಟುಬಿಟ್ಟು ನಾವು ಪ್ರತ್ಯೇಕ ಮನೆ ಮಾಡಿಕೊಂಡು ಅವ್ರನ್ನೆಲ್ಲೋ ಮೂಲೆಪಾಲ ಮಾಡಿದರೆ ಅವ್ರನ್ನ ಕೊಂದ ಹಾಗೆ ಏನು, ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾಯಿದ್ರು ಕೊಂದಿದ್ದೀರಾ ಅಂತ ಕೇಳ್ಬೋದು. ಇದು ಯಾವ ಭಾಷೆ? ಇದು ಫಸ್ಟ್ ಕ್ಲಾಸಿ ಭಾಷೆ, ರಾಮದೇವ್ರ ಭಾಷೆ ಇದು. ಅರ್ಥ ಆಯ್ತಾ? ಏನ್ರೇ ನಿಮ್ಮ ತಂದೆ ತಾಯಿಗಳು ನೋಡ್ಕೊಳ್ತಾ ಇದ್ರೆ ಕೊಂದ್ರ, ಹಾಗಾದ್ರೆ ವೃದ್ಧಾಶ್ರಮಕ್ಕೆ ಸೇರಿಸಿ ಏನಾದರೂ ಮಾಡಿದ್ರೆ ಕೊಂದ ಹಾಗೆ. ಅಲ್ಲ ಬೇಸರ ಪಡಬೇಡಿ, ಇದು ನಾನು ಇದ್ದುದನ್ನೇ ಹೇಳ್ತೀನಿ.
ತದಂತರ ಆಗತ ಋಷಿ. ಆವಾಗ ಮಾತುಕತೆ ವೇಳದಲ್ಲೇನೆ ಮಧ್ಯದಲ್ಲಿ ಬಂದಿದ್ದಾರೆ. ಆವಾಗ ಲಕ್ಷ್ಮಣ ಏನು ಮಾಡಬೇಕು ಈಗ ಲಕ್ಷ್ಮಣ ಏನು ವಿಚಾರ ಮಾಡಿದ ಹೇಳಿದ್ದಾರೆ ರಾಮದೇವ್, ಮಾತುಕತೆ ಸಂದರ್ಭದಲ್ಲಿ ಯಾರನ್ನು ಒಳಗೆ ಬಿಡಬೇಡ, ಒಳಗೆ ಬಿಟ್ಟರೆ ನಿನ್ನ ಕೊಲ್ತೇನೆ. ಆಗ ಲಕ್ಷ್ಮಣ ದೇವರು ವಿಚಾರ ಮಾಡಿದ, ತದಾ ಅವರು ಬಂದಿದ್ದಾರೆ ಮಧ್ಯದಲ್ಲಿ, ಈಗ ಬಿಡಬಾರ್ದು ವಸ್ತು, ಅದು ವಿಚಾರ ಮಾಡ್ತಾನೆ. ಈಗ ನಾನು ಬಿಡಬೇಕೋ ಬಿಡಬಾರ್ದು ಅಂತ ವಿಚಾರ ಮಾಡಲಿಕ್ಕೆ ಶುರು ಮಾಡಿದರು. ದೃಷ್ಟ ಅಮಾನ್ಯತ ಲಕ್ಷ್ಮಣ ವಿಚಾರ ಮಾಡಿದರು ಅಂತ. ಅದು ಏನು ವಿಚಾರ ಮಾಡಿದ್ರು ಮುಂದೆ ಬರುತ್ತೆ. ಯದಾ ಯಾವಾಗ ರಾಮಚಂದ್ರ ದೇವರು ಏಕಾಂತದಲ್ಲಿ ರುದ್ರೇಣ ರುದ್ರದೇವರ ಜೊತೆಗೆ ಸಂವಿಧಂ ಮಾತುಕತೆಯನ್ನು ಚಕ್ರೆ ಮಾಡಿದರು, ತದಾ ಆವಾಗ ಲಕ್ಷ್ಮಣ ಸಹ ಆ ರಾಮಚಂದ್ರ ದೇವರು ಲಕ್ಷ್ಮಣಮೇವ, ವಸ್ತುತ ಬೇರೆ ಜನ ಇದ್ದರು, ಇದು ಒಂದು ನೆಪ, ಲಕ್ಷ್ಮಣ ಕಳಿಸ್ಬೇಕಾಗಿದೆ ಈ ಲೋಕದಿಂದ, ಅದಕ್ಕೆ ಲಕ್ಷ್ಮಣಮೇವ ಲಕ್ಷ್ಮಣನನ್ನೇ ದ್ವಾರಪಾಲಕನನ್ನಾಗಿ ಕೃತವಾನ್ ಮಾಡಿದನು. ಅಥ ಅನಂತರ ಯದಿ ಒಂದು ವೇಳೆ ಅತ್ರ ಈ ಒಳಗೆ ಕಶ್ಚಿತ್ ಪ್ರವಿಶೇತ್, ಯಾರಾದರೂ ಒಬ್ಬರು ಪ್ರವೇಶ ಮಾಡಿದರೆ ತಾ ನಿನ್ನನ್ನು ಹನ್ವಿ ಕೊಲ್ಲುತ್ತೇನೆ ಇತಿ ಈ ಪ್ರಕಾರವಾಗಿ ವಚೋಬ್ರುವನ್ ಮಾತನ್ನು ಆಡತಕ್ಕಂಥವರಾಗಿ ದ್ವಾರಪಾಲಂ ಕೃತವಾನ್, ಲಕ್ಷ್ಮಣಂ ದ್ವಾರಪಾಲಂ ಕೃತವಾನ್, ಲಕ್ಷ್ಮಣನ ದ್ವಾರಪಾಲನ್ನಾಗಿ ಮಾಡಿದರು ಅಲ್ಲಿಗೆ ಅನ್ವಯ. ತದಂತರ ಇದರ ಮಧ್ಯೆ ಮಾತುಕತೆಯ ಮಧ್ಯದಲ್ಲಿ ಆಗತಂ ಋಷಿಂ ದೃಷ್ಟ್ವ ಬಂದಿರತಕ್ಕಂಥ ದುರ್ವಾಸರನ್ನು ನೋಡಿ ಲಕ್ಷ್ಮಣನು ಅಮನ್ಯತ ವಿಚಾರ ಮಾಡಿದನು. ಏನು ವಿಚಾರ ಮಾಡಿದಂತೆ? ಸಂವಿಧ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಒಂದು ಅರ್ಥ ಆಗತ್ತೆ, ಸಂಭಾಷಣೆ ಅಂತ ಅರ್ಥ ಆಗತ್ತೆ. ದ್ವಾರಸ್ಯ ಪಾಲ ಅಲ್ವಾ ದ್ವಾರಪಾಲ, ಕೃತವಾನ್ ತವತು ಪ್ರತ್ಯಯ, ಡುಕೃಂಜ ಕರ್ಣೇ ಇದ್ದ ಧಾತೋ ತವತು ಪ್ರತ್ಯಯ, ಕೃತವಾನ್ ಕೃತವಂತೋ ಕೃತವಂತಃ. ಆಯಿತಾ? ತಸ್ಯ ಅಂತರ ತದಂತರ ಆಯಿತಾ ಅವನ್ಯ. ಏನು ವಿಚಾರ ಮಾಡಿದರು? ದುರ್ವಾಸಸ ಪ್ರತಿಜ್ಞಾತು ರಾಮಂ ಪ್ರಾಪ್ಯೈವ ಭಜ್ಯತಾಂ ಅನ್ಯತಾ ತಯಶೋ ರಾಮೇ ಕರೋತ್ಯೇಷ ಮುನಿರ್ಧ್ರುವಂ ರಾಘವೋ ಜ್ಞನ್ನಪಿತು ಮಾಂ ಕರೋತ್ಯೇವ ದಯಾಮಯಿ ಇತಿ ಮತ್ವಾ ದದೌ ಮಾರ್ಗಂ ಸತು ದುರ್ವಾಸಸೇ ತದಾ. ಈಗ ದುರ್ವಾಸಸ ಪ್ರತಿಜ್ಞಾ ತೂ ರಾಮಂ ಪ್ರಾಪ್ಯ ಏವ ಭಜ್ಯತಾಂ ಅನ್ಯಥಾ ತೂ ಅಯಶಃ ರಾಮೇ ಕರೋತಿ ಹೇಷಃ ಮುನಿಃ ಧ್ರುವಂ ರಾಘವಃ ಘ್ನನ್ ಅಪಿ ತೂ ಮಾಂ ಕರೋತಿ ಏವ ದಯಾಂ ಮಯಿ ಇತಿ ಮತ್ವಾ ದದೌ ಮಾರ್ಗಂ ಸಹ ತೂ ದೂರ್ವಾಸಸೇ ತದಾ. ಏನು ವಿಚಾರ ಮಾಡಿದರು ಅಂತ ಹೇಳಿದರೆ, ಈ ದೂರ್ವಾಸರು ಪ್ರತಿಜ್ಞೆ ಉಂಟಲ್ವ, ಅದು ಬೇರೆ ಯಾರೂ ಕೂಡ ಅದನ್ನು ಭಂಗಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ತೂ ಅಂದರೆ ಅದೇ ಅರ್ಥ, ಸಿದ್ಧವಾದದ್ದನ್ನು ಅನ್ನವನ್ನು ಕೊಡಬಾರ್ದು, ನಾನು ಹೇಳಿದ ನಂತರ ತಯಾರು ಮಾಡಿದ್ದನ್ನು ಕೊಡಬಾರ್ದು. ಇಂಥ ಒಂದು ವಿಚಿತ್ರವಾದ ಅಸಾಧ್ಯವಾದ ಈಡೇರ್ಸಲಿಕ್ಕೆ ಅಸಾಧ್ಯವಾದಂತಹ ಈ ಪ್ರತಿಜ್ಞೆ ಅಲ್ವಾ, ನಾನು ಹೇಳಿದ್ದನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಇಲ್ಲ, ನನ್ನ ಬೇಡಿಕೆ ನೀಡಿದ ಯಾರೂ ಇಲ್ಲ ಅಂತ ಅವರ ಪ್ರತಿಜ್ಞೆ ಏನಿದೆ, ಬೇರೆಯವರು ಅದನ್ನು ಭಂಗಗೊಳಿಸಲಿಕ್ಕೆ ಸಾಧ್ಯ ಇಲ್ಲದ ಪ್ರತಿಜ್ಞೆ, ಅದನ್ನು ರಾಮಂ ಪ್ರಾಪ್ತೈವ ಇವರು ರಾಮನನ್ನು ಹೊಂದಿಯೇ ಭಜ್ಯತಾಂ ಭಂಗಗೊಳಿಸಲ್ಪಡಲಿ ಭಗ್ನಗೊಳಿಸಲ್ಪಡಲಿ
ರಾಮನ ಒಂದೇ ಇದು ಭಗ್ನ ಆಗಬೇಕು. ಅನ್ಯಥಾ, ಒಂದು ವೇಳೆ ನಾನು ಬಿಡಲಿಲ್ಲ ಅಂತಾದರೆ, ಅಯಶಃ ರಾಮೇ ಕರೋತಿ ಏಷಃ, ಏಷಃ ಮುನಿ, ಈ ಯಾವ ದೂರ್ವಾಸ ಮುನಿಯು ಧ್ರುವಂ ನಿಶ್ಚಿತವಾಗಿಯೂ ರಾಮೇ ಅಯಶಃ ಕರೋತಿ, ನನ್ನ ಪ್ರತಿಜ್ಞೆಯನ್ನು ಭಂಗಗೊಳಿಸಲಿಕ್ಕೆ ರಾಮನಿಗೂ ಆಗಿಲ್ಲ, ನನಗೆ ಭೇಟಿಯೇ ಕೊಡಲಿಲ್ಲ ಅವರು. ನನಗೆ ಗೊತ್ತಿದೆ ನನ್ನ ಪ್ರತಿಜ್ಞೆಯನ್ನು ಭಂಗಗೊಳಿಸಲಿಕ್ಕೆ ಅವನಿಗೂ ಆಗಿಲ್ಲ, ಅದಕ್ಕೋಸ್ಕರ ನನಗೆ ಭೇಟಿ ಕೊಡಲಿಲ್ಲ ಎಂಬುದಾಗಿ ಅಯಶಃ ಅಪಯಶಸ್ಸನ್ನು ರಾಮೇ ಕರೋತಿ, ಕೆಟ್ಟ ಹೆಸರನ್ನು ರಾಮನಲ್ಲಿ ಉಂಟು ಮಾಡುತ್ತಾನೆ. ಇತಿ ಅಮನ್ಯತ, ಈ ರೀತಿಯಾಗಿ ವಿಚಾರ ಮಾಡಿ. ಹಾಗಾದರೆ ಇವ್ರ ಗತಿ ಏನು? ಈಗ ಬಿಟ್ಕೊಟ್ರೆ ರಾಮದೇವರ ಯಶಸ್ಸು ಹೊರಟೋಗಲ್ಲ, ಉಳಿತು. ಇವನು ಪ್ರಾಣ ಹೋಗುತ್ತಲ್ಲ, ಒಂದೋ ರಾಮದೇವರ ಯಶಸ್ಸು ಉಳಿಬೇಕು, ಒಂದೋ ಇವನ ಪ್ರಾಣ ಉಳಿಬೇಕು. ನನ್ನ ಪ್ರಾಣಕ್ಕಿಂತ ರಾಮದೇವರ ಯಶಸ್ಸೇ ದೊಡ್ಡದು. ಹಾಗಾದ್ರೆ ಅದಕ್ಕೋಸ್ಕರ ಅಯೋಧ್ಯೆಗೋಸ್ಕರ ಏನು ಮಾಡಬೇಕು? ಕರೆಸೇವೆ ಮಾಡು ಅಲ್ವಾ. ಪ್ರಾಣ ತೆತ್ತಾದರೂ ರಾಮದೇವರ ಯಶಸ್ಸನ್ನು ಉಳಿಸ್ಕೊಳ್ಬೇಕು, ರಾಮಪುರವನ್ನು ಉಳಿಸ್ಕೊಳ್ಬೇಕು. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ರಾಮದೇವರ ಯಶಸ್ಸು ಹೋಗಬಾರ್ದು, ಅವರಿಗೆ ಕೆಟ್ಟ ಹೆಸರು ಬರಬಾರ್ದು. ಇದು ವಿಚಾರ ಮಾಡಿದ. ರಾಘವಃ ಮಾಂ ಘನ್ನಪಿ, ರಾಮಚಂದ್ರನು ತನ್ನ ಮಾತಿನಂತೆ ನನ್ನನ್ನು, ನಾನು ಬಿಟ್ಟಿದ್ದರಿಂದಾಗಿ ನನ್ನನ್ನು ಕೊಂದರೂ ಕೂಡ, ಮಯಿ ದಯಾಂ ಕರೋತ್ತೇವ, ನನ್ನಲ್ಲಿ ದಯವನ್ನು ತೋರಿಯೇ ತೀರ್ತಾನೆ. ಇತಿ, ಈ ಪ್ರಕಾರವಾಗಿ ಮತ್ವ ವಿಚಾರ ಮಾಡಿ ದುರ್ವಾಸಸೆ, ದುರ್ವಾಸಮನಿಗೆ ತದಾ ಆವಾಗ ಮಾರ್ಗಂ ದದೌ, ಮಾರ್ಗವನ್ನು ಕೊಟ್ಟವು. ನಾವಾಗಿದ್ರೆ ಏನು ಮಾಡ್ತಾ ಇದ್ದೆವು? ಸತು ವಿಶೇಷ ಭಕ್ತ, ರಾಮದೇವರಿಗೆ ಅಪಯಶಸ್ಸು ಬರಬಾರ್ದು, ರಾಮದೇವರಿಗೆ ಅಪಯಶಸ್ಸು ಬರಬಾರ್ದು, ನನ್ನ ಪ್ರಾಣ ಹೋದರೂ ಚಿಂತೆ, ರಾಮದೇವರ ಯಶಸ್ಸು ಹೋಗಬಾರ್ದು ಅಂತ ವಿಶೇಷ ಭಕ್ತನಾದ್ರಿಂದಾಗಿ ಅದು ತ್ಯಾಗ ಮಾಡಿ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ರಾಮದೇವರ ಯಶಸ್ಸನ್ನು ಉಳಿಸಿದ, ದದವು ಕೊಟ್ಬಿಟ್ಟ. ಅಂದರೆ ನಾವು ಯಾವ ರೀತಿಯಾಗಿ ವಿಚಾರ ಮಾಡಬೇಕು, ಭಗವದ್ಭಕ್ತರು ಹೇಗಿರ್ತಾರೆ ಅಂತ. ಏನು ಮಾಡ, ಪ್ರಾಣ ಹೊರಟೋಗುತ್ತಲ್ಲಪ್ಪ, ಏನು ಮಾಡಲಿ, ಪ್ರಾಣ ಹೋದರೂ ಚಿಂತೆ ಇಲ್ಲ, ರಾಮದೇವರ ಯಶಸ್ಸು ಹೋಗಬಾರ್ದು. ಅದಕ್ಕೋಸ್ಕರ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ, ರಾಮದೇವರ ಯಶಸ್ಸು ಯಾವುದು? ರಾಮಾಯಣ, ಅದನ್ನು ಉಳಿಸ್ಕೊಳ್ಬೇಕು. ಸಾಕು. ರಾಮದೇವರಾದರೂ ಯಾಕೆ ಅವನಿಗೆ ನಿನ್ನನ್ನು ಎಲ್ಲಿಯಾದರೂ ನೀನು ಬಿಟ್ಟರೆ ಕೊಂದೆ ಹಾಕ್ತೇನಂತ ಪ್ರತಿಜ್ಞೆ ಮಾಡಿದರು, ಅದಕ್ಕೆ ಅಷ್ಟು ಸ್ಟ್ರಾಂಗ್ ಪ್ರತಿಜ್ಞೆ ಯಾಕೆ ಮಾಡಿದರು? ಅದಕ್ಕೆ ಕಾರಣ ಮುಂದೆ ಹೇಳ್ತಾರೆ ಕೃಷ್ಣ. ಒಂದು ದಿವಸ ರಾಮಾಯಣ ಮಂಗಳ ಮಾಡಬೇಕು, ಒಳ್ಳೆ ವಿಶೇಷ. ಗೋಪಾಲಕೃಷ್ಣ ಅವರೇ, ರಾಮಾಯಣ ಮಂಗಳ ಚೆನ್ನಾಗಿ ಆಗಬೇಕು.